ಕೆ 2 ಮಿನಿಟ್ಸ್ ಫಾಸ್ಟ್ ಆಗಿ ಹೋಗ್ತೀವಿ ನೋಡ್ತಾ ಹೋಗಿ. ಏನ್ ಸರ್ ಐಎಎಸ್ ಐಪಿಎಸ್ ನೋಡಿ, ಇವ್ರು ಪ್ರೈಮ್ ಮಿನಿಸ್ಟರ್, ಇವ್ರು ಐಪಿಎಸ್, ಇವ್ರು ಐಎಫ್ಎಸ್. ಹಿ ಇಸ್ ಮಿಸ್ಟರ್ ಅಜಿತ್ ದೋವಲ್, ದ ಸೆಕ್ಯೂರಿಟಿ ಅಡ್ವೈಸರ್ ಫಾರ್ ಗವರ್ನಮೆಂಟ್ ಆಫ್ ಇಂಡಿಯಾ. ಹಿ ಇಸ್ ಮಿಸ್ಟರ್ ಜೈಶಂಕರ್, ದ ಪ್ರೆಸೆಂಟ್. ಏನವ್ರು ಇವತ್ತು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಏನ್ ಸರ್ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಇದ್ದಾರಲ್ಲ ಸರ್, ಅದು ಪವರ್. ಹಾಗೆ ನೋಡಿ, ಸುಮ್ಮನೆ ಕಾರ್ಪೆಟ್ ನೋಡಿ, ಐಎಎಸ್ ಇವರೆಲ್ಲ ಆ ವರ್ಷ ಐಎಎಸ್ ಆಗಿರೋ. ನಾ ಅಷ್ಟು ಜನ ಐಎಎಸ್ ಪ್ರಿಪೇರ್ ಮಾಡಿದ್ದೀನಿ, ನಾನು ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡೋಕೆ ನನಗೆ ಆಪರ್ಚುನಿಟಿ ಕೊಟ್ಟಿಲ್ಲಪ್ಪ. ಐ ಹ್ಯಾಡ್ ಇಟ್ ಮೆಟ್ ಆ್ಯಂಡ್ ಐ ನಾಟ್ ಗೋಯಿಂಗ್ ಟು ಮೀಟ್. ಐ ಡೋಂಟ್ ಹ್ಯಾವ್ ದಟ್ ಆಪರ್ಚುನಿಟಿ ಆರ್ ಎಬಿಲಿಟಿ ಆರ್ ಕೇಪಬಿಲಿಟಿ, ಬಿಕಾಸ್ ನನಗೆ ಸಿಸ್ಟಮ್ ಬಿಡಲ್ಲ. ನನ್ನ ಸ್ಟೂಡೆಂಟ್ಸ್ ಹೋಗಿ ಮೀಟ್ ಆಗ್ತಾರೆ ನೋಡಿ, ಮೋದಿ ಇದ್ದಾಳೆ ಎಲ್ಲ ನೋಡಿ, ಇವಳದ್ದು ಕಾಲ ಕೂತಿದ್ದಾರೆ ಪ್ರೈಮ್ ಮಿನಿಸ್ಟರ್ ಮುಂದೆ. ನೀವು ಕೇಳಿದ್ರೆ ಏನು ಸರ್ ನಮ್ಮ ಪ್ರೈಮ್ ಮಿನಿಸ್ಟರ್ ರೆಸ್ಪೆಕ್ಟ್ ಕೊಡೋಕ್ಕಾಗಲ್ವ ಸರ್ ಅಂತ. ನೋ, ಪ್ರೈಮ್ ಮಿನಿಸ್ಟರ್ ಕಮ್ಸ್ ಅಂಡ್ ಗೋಸ್ ಫಾರ್ ಎವ್ರಿ 5 years, ಬಟ್ ದೀಸ್ ಐಎಎಸ್ ಚಾಪ್ಸ್ ವಿಲ್ ಬಿ ದೇರ್ ಫಾರ್ ನೆಕ್ಸ್ಟ್ 60 years. ದೇ ರಿಟೈರ್ಮೆಂಟ್ ಏಜ್ ಇಸ್ 60, ದೇ ಆರ್ ಹಾರ್ಡ್ಲಿ 22-23. ನೋಡಿ ದ್ರೌಪದಿ ಮರ್ಮು ಫೀಸ್ ಎಲ್ಲ ಏನ್ ಚಾಪ್ಸ್ ನೋಡಿ, ಪ್ರೆಸೆಂಟ್ ದ್ರೌಪದಿ ಮರ್ಮು ಐಎಎಸ್ ಆಫೀಸರ್ಸ್ ಟು ರೀಚ್ ಔಟ್ ಟು ದ ಅಂಡರ್ ಪ್ರಿವಿಲೇಜ್. ಎಂತ ಎಬಿಲಿಟಿ ಅವ್ರಿಗೆ, ದಿ ದ ಪವರ್ ಆಫ್ ಐಎಎಸ್ ನೋಡಿ, ಕೂತಿರೋ ಐಎಎಸ್ ಕೂತಿದ್ದಾರೆ. ದ ಪ್ರೈಮ್ ಮಿನಿಸ್ಟರ್ ಸ್ಟ್ಯಾಂಡ್ಸ್ ಬಿಕಾಸ್ ದಟ್ಸ್ ದ ಪ್ರೋಟೋಕಾಲ್, ದಟ್ಸ್ ದ ಪ್ರೋಟೋಕಾಲ್. ಐಎಎಸ್ ಆಫೀಸರ್ಸ್ ಯಾರದು ಪ್ರೈಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಯಾರೇ ಬಂದ್ರು, ಈ ಫೈಲ್ಸ್ ಇಸ್ ನಾಮಿನೇಷನ್ ಪೇಪರ್, ಪ್ರೈಮ್ ಮಿನಿಸ್ಟರ್ ಶುಡ್ ಸ್ಟ್ಯಾಂಡ್ ಅಂಡ್ ಐಪಿಎಸ್ ಐಎಎಸ್ ಆಫೀಸರ್ ಶುಡ್ ಸಿಟ್ ಅಂಡ್ ರಿಸೀವ್. ಪ್ರೋಟೋಕಾಲ್ ಅದು, ಶಿಷ್ಟಾಚಾರ ಹಾಗೇ ಇರು, ಹಾಗೆ ಇರಬೇಕು. ದಟ್ಸ್ ದ ಪವರ್. ಅದಕ್ಕೆ ನಾನು ಯಾರೋ ನಿಮ್ಮ ಇಲ್ಲಿ ಯಾರೋ ಒಬ್ಬರಿಬ್ರು ಆಗ್ತಿದ್ರೆ ಮ್ಯಾಮ್ ಪ್ರಿಯಾ ಮೇಡಮ್ ಅವ್ರು ಏನಾದ್ರು ಆಸೆ ಪಟ್ಟರೆ ಇದು ನೋಡಿ ಮ್ಯಾಮ್, ಇದು ಆಫ್ಟರ್ ದಿ ಸ್ಲೈಡ್ಸ್ ಕರ್ಕೊಬನ್ನಿ. ನಾನು ಐ ವಿಲ್ ಬೇ ನೋಡಿ ನೋಡಿ, ಹುಡುಗಿ ಹಾರ್ಡ್ಲಿ 21-22 ವರ್ಷ ಒಳಗೆ ಐಎಫ್ಎಸ್ ಐಎಫ್ಎಸ್ ನೋಡಿ, ಹಳ್ಳಿ ಹುಡುಗಿ ಗೊತ್ತಾ ಯಾರು ಹುಡುಗಿ ಯಾರು ಅಂತ. ಆಮೇಲೆ ಗೂಗಲ್ ಮಾಡಿ, ಯೂಟ್ಯೂಬ್ ಒಂದು ಒಳ್ಳೆ ವಿಡಿಯೋ ಇದೆ, ಇವಳ ಹೆಸರು ಅಂಬಿಕಾ ಅಂತ. ಇವಳನ್ನ ಏನಂತ ಕರಿತೀವಿ ಗೊತ್ತಾ ನಾವು ನೋಡಿ, ಏನಂತ ಕರಿತೀವಿ, ಲೇಡಿ ಸಿಂಗಮ್ ಆಫ್ ಮುಂಬೈ. ತಮಿಳ್ ಮೀಡಿಯಂನಲ್ಲಿ ಮದುವೆ ಆದಮೇಲೆ, 2 ಮಕ್ಕಳಾದಮೇಲೆ 10th pass ಮಾಡಿ, PU ಪಾಸ್ ಮಾಡಿ, ಗ್ರ್ಯಾಜುಯೇಟ್ ಮಾಡಿ, ತಮಿಳ್ ಮೀಡಿಯಂನಲ್ಲಿ ಐಪಿಎಸ್ ಬರೆದು ಐಪಿಎಸ್ ಆಫೀಸರ್ ಆಗಿದೆ. ವಂಡರ್ಫುಲ್ ಸ್ಟೋರಿ, ಸಕ್ಸಸ್ಫುಲ್ ಸ್ಟೋರಿ. ನೀವು ಓದ್ಬೇಕಂದ್ರೆ ಐಎಫ್ಎಸ್ ನೋಡಿ, ನೀವು ಯಾರನ್ನು ಗುರುತಿಸ್ತೀರೋ ಗೊತ್ತಿರೋ, ಬಟ್ ಇವರಂತೂ ಗುರುತಿಸ್ತೀರಾ. ಈ ಲೇಡಿನ ನೋಡ್ತಾ ಹೋಗಿ, ಸ್ಲೈಡ್ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿದ್ದಾಳ ನೋಡಿ, ಇಲ್ಲಿ ಯಾರಿದ್ದಾರೆ, ಎಸ್ ಎನ್ ಕೃಷ್ಣ ಇದ್ದಾರೆ, ಮಾನಿಕ್ ಸಿಂಗ್ ಅಹುಲೇ ಇದ್ದಾರೆ, ಕಪಿಲ್ ಸಿಬ್ಬಲ್ ಇದ್ದಾರೆ, ಚೌಹಾಣ್ ಇದ್ದಾರೆ, ಬಟ್ ಅವರೆಲ್ಲರೂ ಬಿಟ್ಟು ಬರಾಕ್ ಒಬ್ಬಾಮಾ ಇವ್ರು ಶೇಕ್ ಮಾಡ್ತಿದ್ದಾರೆ, ಬಿಕಾಸ್ ಪವರ್ ಆಫ್ ಐಎಫ್ಎಸ್. ಅಲ್ಲಿದ್ದ ಪಾಕಿಸ್ತಾನ ಅಂಬಾಸಿಡರ್ ಅಲ್ಲೇ ಇದ್ದಾರೆ. ಸಿ, ಅವ್ರಿಗೆ 2 ಪಾಸ್ಪೋರ್ಟ್ ಇರುತ್ತೆ, ನಮ್ಗೆ ಒಂದೇ. ಅವ್ರಿಗೆ ಡಿಪ್ಲೊಮಾಟ್ ಪಾಸ್ಪೋರ್ಟ್ ಅಂತ ಇರುತ್ತೆ. ಆ ಪಾಸ್ಪೋರ್ಟ್ ತಗೊಂಡು ಏರ್ಪೋರ್ಟ್ ಬರ್ತಿದ್ದಾಗೇನೆ ಹಿಂಗೆ ಇಟ್ಕೊಂಡು ಫ್ರಿಸ್ಕಿಂಗ್ ಎಲ್ಲ ಮಾಡೋದಾರೆ ಬಿಟ್ಬಿಡ್ತಾರೆ. ಯು ಕ್ಯಾನ್ ಗೋ ಸರ್, ನಮಗೆಲ್ಲ ಚೆಕ್ ಮಾಡಿ, ಅವ್ರಿಗೇನು ಚೆಕ್ಕಿಂಗ್ ಇಲ್ಲ. ಎವ್ರಿ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ 1 seat ರಿಸರ್ವ್ ಇರ್ತವೆ ಐಎಫ್ಎಸ್. ವೆದರ್ ದೇ ಕಮ್ ಅಂಡ್ ಗೋ, ವೆದರ್ ದೇ ಟ್ರಾವೆಲ್ ಆರ್ ನಾಟ್, ಆ ಸೀಟ್ ರಿಸರ್ವ್ ಇರ್ತದೆ. ಬಂದು ಕೂತ್ಕೊಂಡ್ರೆ ಕೂತ್ಕೋತಾರೆ, ಇದ್ರೆ ಖಾಲಿ ಹೋಗುತ್ತೆ. ದಟ್ಸ್ ದ ಪವರ್ ಆಫ್ ಐಎಫ್ಎಸ್. ಇಂಡಿಯನ್ ಫಾರಿನ್ ಸರ್ವಿಸ್, ಯು ಕ್ಯಾನ್ ಬಿಕಮ್ ಅನ್ ಅಂಬಾಸಿಡರ್ ಟು ದ ಡಿಫ್ರೆಂಟ್ ಕಂಟ್ರೀಸ್ ವೇರ್ ಇಂಡಿಯಾ ಹ್ಯಾಸ್ ಅ ಬೈಲ್ಯಾಟ್ರಲ್ ರಿಲೇಷನ್. ಕನ್ಸ್ ಕಾಣಿ ನೋಡೋಣ. ಸಿ ಐಎಫ್ಎಸ್, ಸಿ ಐಎಫ್ಎಸ್ ಆ ವರ್ಷ ಪಾಸ್ ಆದರು. ಈಗ ಯಾರು ಆನ್ಸರ್ ಕೊಡ್ತೀರಾ? ಹೂ ವಿಲ್ ಗಿವ್ ದ ಆನ್ಸರ್, ರೈಟ್ ಆನ್ಸರ್? ವಿಚ್ ಇಸ್ ಮೋಸ್ಟ್ ಪವರ್ಫುಲ್, ಐಎಎಸ್ ಆರ್ ಐಪಿಎಸ್? ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಬೋತ್ ಆರ್ ಈಕ್ವಲ್. ದಿಸ್ ಗೈ ಮೈಂಟೈನ್ಸ್ ಅಡ್ಮಿನಿಸ್ಟ್ರೇಷನ್, ದಿಸ್ ಗೈ ಮೈಂಟೈನ್ಸ್ ಲಾ ಅಂಡ್ ಆರ್ಡರ್. ಕಾನೂನು ವ್ಯವಸ್ಥೆ ನೋಡ್ಕೊಳ್ಳೋರು ಇವರು, ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋರು ಇವರು, ಎರಡು ಈಕ್ವಲ್. ಬಟ್ ಈ ಪ್ರೋಟೋಕಾಲ್ ಐಎಎಸ್ ಟಾಪ್ಸ್. ಐಎಎಸ್ ನೋಡಿ ಕೆಲವರು ಸಕ್ಸಸ್ಫುಲ್ ಆಫೀಸರ್ಸ್ ಆಗ್ತೀನಿ ನೋಡಿ. ಈ ಅನುಭವ ಅಂತ ಕರ್ನಾಟಕದ ಹುಡುಗಿ ಕೇರಳದಲ್ಲಿ ಕೆಲಸ ಮಾಡ್ತಾರೆ. ಏನು ಟಫ್ ಲೇಡಿ ಇದ್ದಾಳೆ ಕೇರಳದಲ್ಲಿ ಅಂದರೆ, ವೆರಿ ಪಾಪ್ಯುಲರ್ ನೇಮ್ ನೋಡಿ. ಅವನೀ ಶರಣ್ ಅಂತ ಹುಡುಗ ಏನು ಕೆಲಸ ಮಾಡಿದ್ದಾನೆ, ಬೈಕ್ ಆಂಬ್ಯುಲೆನ್ಸ್ ಮಾಡಿದ್ದಾನೆ ಅವನು, ಐಎಎಸ್ ಆಫೀಸರ್ ಆಗಿ. ಇವತ್ತು ಅವ್ನು ಮಾಡಿರೋದ್ರಿಂದ ಛತ್ತೀಸ್ಗಢದಲ್ಲಿ ಮ್ಯಾಟರ್ನಲ್ ಮಾರ್ಟ್ಯಾಲಿಟಿ ರೇಟ್ ಹೈಯೆಸ್ಟ್ ಇತ್ತು. ಮ್ಯಾಟರ್ನಲ್ ಮಾರ್ಟ್ಯಾಲಿಟಿ ಅಂದರೆ ಬಾಣಂತಿಯರ ಸಾವು. ಅಮ್ಮ ಮಗು ಹೆತ್ತ ಮೇಲೆ, ಡೆಲಿವರಿ ಆದಮೇಲೆ, ಡ್ಯೂ ಟು ಬ್ಲೀಡಿಂಗ್, ಡ್ಯೂ ಟು ಮಾಲ್ ನರಿಷ್ಮೆಂಟ್, ಡ್ಯೂ ಟು ಬ್ಲಡ್ ಲಾಸ್, ಡ್ಯೂ ಟು ನಾನ್ ಅವೈಲೇಬಿಲಿಟಿ ಆಫ್ ಮೆಡಿಸಿನ್, ಸತ್ತೋಗ್ತಾ ಇದ್ರು ಅಮ್ಮಂದರು. ಕೆಲವು ಸಲ ಬೇಬಿನೂ ಸತ್ತೋಗ್ತಾ ಇತ್ತು.
ಯಾಕೆ ಅಂದರೆ ರೀಚ್ ಆಗ್ತಿರಲ್ಲ. ಛತ್ತೀಸ್ಗಢದಲ್ಲಿ ತುಂಬ ಜಂಗಲ್, ಬೆಟ್ಟ ಗುಡ್ಡ. ಇವನೇನು ಮಾಡಿದ್ದಾನೆ, ಒಂದು ಬೈಕ್ಗೆ ಆ್ಯಂಬುಲೆನ್ಸ್ ಥರ ಫಿಕ್ಸ್ ಮಾಡಿ ಎರಡು ಕಡೆ ಬಾಕ್ಸ್ನಲ್ಲಿ ಅಲ್ಲೇ ಸಿರಿಂಜ್ ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಎಲ್ಲ ಮಾಡಿ ಮೂವ್ ಮಾಡಿದ್ದಾನೆ ಹುಡುಗರಿಗೆ. ಅಲ್ಲಿ ಹೋಗಿ ಅವರು ಇಂಜೆಕ್ಟ್ ಮಾಡಿ ಅವ್ರಿಗೆ ಫಸ್ಟ್ ಕನ್ಸೀವ್ ಆದ ತ್ರೀ ಮಂತ್ಸ್, ಸಿಕ್ಸ್ ಮಂತ್ಸ್, ಏಯ್ಟ್ ಮಂತ್ಸ್ಗೆಲ್ಲ ಮೆಡಿಕೇಷನ್ ಎಲ್ಲ ಕೊಟ್ಟು ಈಗ ಆಲ್ಮೋಸ್ಟ್ ನಿಲ್ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್. ಅಮ್ಮಂದ್ರೆ ಯಾರು ಸಾಯ್ತಾನೆ ಇಲ್ಲಿ ನೋಡೋದು ಎಂಥ ಅಚೀವ್ಮೆಂಟ್ ನೋಡಿ. ಇಕ್ಬಾಲ್ ಶಾಹಿದ್ ಇಕ್ಬಾಲ್ ಅಂತೇಳಿ ಕಾಶ್ಮೀರದಲ್ಲಿ 320 ಬ್ರಿಡ್ಜಸ್ ಕಟ್ಟಿದ್ದಾನೆ. ಅದಕ್ಕೆ ಈಗ ಕಾಶ್ಮೀರದಲ್ಲಿ ಇನ್ಫಿಲ್ಟ್ರೇಷನ್, ಟೆರರಿಸ್ಟ್ ಆಕ್ಟಿವಿಟೀಸ್, ಬಾಂಬ್ ಬ್ಲಾಸ್ಟ್ ತುಂಬ ಕಡಿಮೆ ಆಗಿದೆ ಥ್ಯಾಂಕ್ಸ್ ಟು ಐಎಎಸ್. ಎಷ್ಟು ಐಪಿಎಸ್ ನೋಡಿ ಏನು ಹೇಳ್ತೀವಿ, ಚೇಂಜ್ ಬಾಂಡ್ ಆಫ್ ಇಂಡಿಯಾ. ಇವತ್ತು ಸೆಕ್ಯೂರಿಟಿ ಅಡ್ವೈಸರ್ ಅವರೇ ಲುಕ್ ಅಟ್ ಇಟ್, 1968 ಇಂದ ಇಲ್ಲಿ ತನಕ ಕೆಲಸ ಮಾಡ್ತಾ ಇದ್ದಾರೆ, 24 ತನಕ. ವೆರಿ ಟಫ್ ಗೈ, ವೆರಿ ಟಫ್ ಗೈ. ನೋಡಿ ಪ್ರೈಮ್ ಮಿನಿಸ್ಟರ್ ತಲೆ ಬಗ್ಸ್ಕೊಂಡು ಹೌದಾ ಬಸ್ ಆಯ್ತು ಬಸ್ ನೀವು ಹೇಳ್ದಂಗೆ ಅಂತ ಇದ್ದಾರೆ. ಅದಕ್ಕೆ ಐಎಎಸ್ ಐಪಿಎಸ್ ಕನ್ಸ್ ಕಾಣಿ ನೋಡೋಣ. ಕಿರಣ್ ಬಿಡಿ ಗೊತ್ತಾ ಅವ್ರಿಗೆ ಮ್ಯಾಕ್ಸಿಸ್ ಅವಾರ್ಡ್ ಬಂದಿದೆ ಕಣ್ರು. ವೆರಿ ಟಫ್ ಲೇಡಿ ಐಪಿಎಸ್ ಅಲ್ಲಿ. ನಮ್ಮ ಹುಡುಗಿ ಒಳ್ಳೆ ಹೈಟ್ ಇದ್ದಾಳೆ, ಇಂಥವರೆಲ್ಲ ಕನ್ಸು ಕಾಣ್ಬೋದು ನೀವು. ಐ ವಿಲ್ ಗೈಡ್ ಸಕ್ಸಸ್ಫುಲ್ ನೋಡೋಣ. ಎರಡು ನಿಮಿಷ ಅನ್ಸಾರ್ ಅಹಮದ್ ಅಂತ 21 ವರ್ಷಕ್ಕೆ ಐಎಎಸ್ ಆಗಿದ್ದಾನೆ, ಆಟೋ ಡ್ರೈವರ್ ಮಗ. ನೋಡಿ ಏಜ್ ನೋಡಿ ಯಾವ್ಯಾವ ಏಜ್ ಆಗ್ಬೋದು ನೋಡಿ. ಕುಲ್ದೀಪ್ ದ್ವಿವೇದಿ ಅಂತ ಸೆಕ್ಯೂರಿಟಿ ಗಾರ್ಡ್ ಮಗ, ಸೆಕ್ಯೂರಿಟಿ ಗಾರ್ಡ್ ಮಗ. ಶ್ವೇತಾ ಅಗರ್ವಾಲ್ ಅಂತ ಸಣ್ಣ ಪೆಟಿ ಶಾಪ್ ಗ್ರೋಸರ್ ಒಂದು ಸಣ್ಣ ಅಂಗಡಿ ಆಗಿದ್ದಾರೆ. ನಿರೀಶ್ ರಾಜ್ಕೋಟ್ ಟೈಲರ್ ಮಗ ಐಎಎಸ್ ಮಾಡಿದ್ದಾರೆ. ಹೃದಯ್ ಕುಮಾರ್ ಒಬ್ಬ ಸಣ್ಣ ಬಡ ರೈತನ ಮಗ, ಫಾದರ್ ಸನ್ ಆಗಿದೆ. ಗೌರ್ಮೆಂಟ್ ರನ್ ಸ್ಕೂಲಲ್ಲಿ ಓದಿರೋದು, ಯಾವ ಗೌರ್ಮೆಂಟಲ್ಲಿ ಓದಿಲ್ಲ. ನೋಡಿ ಹುಡುಗಿ ದಿವ್ಯಾ ಅಂತ 21 ವರ್ಷಕ್ಕೆ ಐಪಿಎಸ್ ಆಗಿದ್ದಾರೆ. ತುಂಬ ಬಡವರು. ಈಗ 23 ಆಗಿರೋದು ನಾನು 23ನಲ್ಲಿ ಎಷ್ಟು ಬಡತನ ಅಂದರೆ ಅವರ ಅಪ್ಪ ಹೈಸ್ಕೂಲೇ ಸಲ್ತಾರ. ಅವ್ರನ್ನ ಇಂಟರ್ ತೊಗೊಂಡಾಗ ಅವ್ರ ಮನೇಲಿ ನೋಡಿ ಅವ್ರ ಮನೆ ಕಂಡೀಷನ್ ಹೇಗಿದೆ. ಅವ್ರ ಮನೆಗೆ ಬಣ್ಣ ಹೊಡೆದು ಪೇಂಟ್ ಮಾಡಿ 26 ವರ್ಷ ಆಗಿತ್ತಂತೆ ನೋಡಿ. ವೆನ್ ಶಿ ವಾಸ್ ಸ್ಟಡಿಂಗ್ ಅಟ್ ಸ್ಕೂಲ್ ಲೆವೆಲ್ ಶಿ ಲಾಸ್ಟ್ ಹರ್ ಪೇರೆಂಟ್ಸ್ ಪರ್ಟಿಕ್ಯುಲರ್ ಫಾದರ್. ಅವಳಿಗೆ ಬುಕ್ಸ್ ತೊಗೊಳೋದು ಯಾರು ದುಡ್ಡಿರಲಿಲ್ಲ. ಟುಡೇ ಶಿ ಇಸ್ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಐಪಿಎಸ್. ನೋಡೋಣ ಎಷ್ಟು ಮಾಲ್ನರಿಷನ್ ಇದ್ದಾಳೆ ಪಾಪ. ಆ ಯೂನಿಫಾರ್ಮ್ ಫಿಟ್ ಆಗ್ತಿಲ್ಲ ಅವಳಿಗೆ, ಬಾಡಿ ಅಷ್ಟು ವೀಕ್ ಇದ್ದಾಳೆ ಅವಳು. ಬಟ್ ಶಿ ಪ್ರೂವ್ಡ್ ಸಿ ರೈಲ್ವೇ ಸ್ಟೇಷನ್ ಇರೋ ವೈಫೈ ಯೂಸ್ ಮಾಡಿ ಪಾಸ್ ಆಗಿದ್ದಾನೆ ಕೇರಳ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಲುಕ್ ಅಟ್ ಅಚೀವ್ಮೆಂಟ್. ಶ್ರೀಧನ್ಯ ಹುಡುಗಿ, ಶಿ ಟ್ರೈಬಲ್ ಗರ್ಲ್, ಟ್ರೈಬಲ್ ಗರ್ಲ್ ಪಾಸ್ ಮಾಡಿದ್ದಾರೆ ನೋಡಿ. ಅವ್ರ ಅವ್ರು ಎಷ್ಟು ಖುಷಿಯಾಗಿ ಅಪ್ಪ ಅಮ್ಮನ ಇಟ್ಕೊಂಡಿದ್ದಾರೆ ಅವ್ನು ಪಾಸ್ ಆಗಿರೋ. ಅವ್ರು ನೀವು ನೋಡ್ಬೇಕು ಅವ್ರು ಪಾಸ್ ಆಗಿರೋ. ನೀವು ನೋಡಿ ಆಲ್ ದ ಫೈವ್ ಡಾಟರ್ಸ್ ಆಫ್ ಫಾರ್ಮರ್ ಇನ್ ರಾಜಸ್ಥಾನ್ ಹ್ಯಾವ್ ಕ್ಲಿಯರ್ ಎಕ್ಸಾಮ್. ನೋಡಿ ಕಸ ಗುಡಿಸ್ತಿದ್ದವಳು ಈಗ ರಾಜಸ್ಥಾನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸ್. ನೋಡಿ ಇವಳು ನರೇಂದ್ರ ಶ್ರೀಧನ್ಯ, ಅವಳ ಮನೆ ನೋಡಿ ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ ಮಳೆಗೆ. ಆ್ಯಂಡ್ ಟುಡೇ ಇಫ್ ಯು ವಾಂಟ್ ಟು ಸಿ ಶ್ರೀಧನ್ಯ, ಸಿ ಶಿ ಇಸ್ ಅ ಡಿ ಸಿ ಇನ್ ಕೋಯಿಕೋಡ್ ಇನ್ ಕೇರಳ. ತುಂಬ ಇದೆ ಸಕ್ಸಸ್ಫುಲ್ ಸ್ಟೋರೀಸ್ ತುಂಬ ಇವೆ. ದಿ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಬಿ ವೆರಿ ಕಾನ್ಫಿಡೆಂಟ್. ನೋಡಿ ಕನ್ನಡದವ್ರು ನಮ್ಮ ಕರ್ನಾಟಕದವ್ರು ಬಡತನದ ಬೇಗೆಯಲ್ಲಿ ಬೆಂದು ರಾಜ್ಯಕ್ಕೆ ಕೀರ್ತಿ ತಂದ ಕನ್ನಡಿಗರು. ನಮ್ಮೂರು ಎಷ್ಟು ಜನ ಐಎಎಸ್ ಆಗಿದ್ದಾರೆ. 12th ಅಂತ ಹೇಳಿದ್ರೆ ತುಂಬ ಜನ 12th ಅಂತ ಹೇಳಿದ್ರಲ್ಲ, ಅದಕ್ಕೆ ಇದು ಹಾಕಿದ್ದೀನಿ. ಬೆಸ್ಟ್ ಏಜ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸಸ್ ಒನ್ಸ್ ಯು ಕ್ಲಿಯರ್ ಯುವರ್ 12th ಎಕ್ಸಾಮ್. ತುಂಬ ಜನ ಡಿಗ್ರಿ 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 ಅಂತ ಇದ್ದರು. ದಿಸ್ ಇಸ್ ದ ಕರೆಕ್ಟ್ ಏಜ್. ಯು ಮೀಟ್ ಪ್ರಿಯಾ ಮೇಡಮ್, ಟಾಕ್ ಟು ಹರ್. ಇಫ್ ಯು ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸಿವಿಲ್ ಸರ್ವಿಸ್ ಕಮ್ ಟು ಮೀ, ಐ ವಿಲ್ ಗೈಡ್. ಏನಾಗಿದೆ ಕರ್ನಾಟಕಕ್ಕೆ, ತುಂಬ ಜನ ಐಎಎಸ್ ಮಾಡೋರು ಯು ಪಿ ಬಿಹಾರ್ ರಾಜಸ್ಥಾನ್ ಇವರೇ. ನಾವೆಲ್ಲ ತುಂಬ ಕಡಿಮೆ. ಕರ್ನಾಟಕ ಅಂತೂ 3.9%, ವೆರಿ ವೆರಿ ಲೆಸ್. ನೀವೇನು ಮಾಡ್ತೀರಿ ಗೊತ್ತಿಲ್ಲ. ಯು ಹ್ಯಾವ್ ಟು ಸರ್ ಏನು ಮಾಡೋದಿದ್ದು, ಹಾರ್ಡ್ ವರ್ಕರ್ಸ್ ಮಾಡ್ಕೊಳ್ತಾ ಯಾವ್ದೇ ಸ್ಮಾರ್ಟ್ ವರ್ಕ್. ನಿಮ್ಮ ಜೆ ಡಬ್ಲ್ಯೂ ಇ, ನಿಮ್ಮ ನೀಟ್ ಅವೆಲ್ಲ ಹಾರ್ಡ್ ವರ್ಕ್. ಸಿವಿಲ್ ಸರ್ವಿಸ್ಗೆ ಸ್ಮಾರ್ಟ್ ವರ್ಕ್ ಹೆಂಗೆ ಸರ್? ಕಂಪ್ನಿ ಎಲ್ಲಿ ಫೈನಲ್ ವರ್ಡ್ ಲೆಟ್ ಮೀ. ಯಾವ್ದು ಇಬ್ಬರು ಮುಂಚೆ ಪೇರೆಂಟ್ಸ್ ಇದ್ದಾರೆ ಅದಕ್ಕೆ ಒಂದು ವರ್ಡ್ ಫೈನಲ್ ವರ್ಡ್. ಏನು ಪೇರೆಂಟ್ಸ್ಗೆ ಎಷ್ಟು ಚೆನ್ನಾಗಿದೆ ನೋಡಿ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಬದಲಾಗಿ ಮಕ್ಕಳನ್ನೇ ಆಸ್ತಿ ಮಾಡ್ಕೊಳ್ಳಿ. ಏನಾಗಂದ್ರೆ
both see. Education. Spend heavy money on education instead of spending on sites, instead of spending house, jewelries, bike, cars. You spend on children education. It is a tips to parents. ಹಾಗೆ ಸರ್ ನಮ್ಗೇನು ಕೊಡ್ತೀರಾ, ನಿಮ್ಗೊಂದು ಫೈನಲ್ ವರ್ಲ್ಡ್ ಇದೆ. ಏನ್ ಸರ್ ಫೈನಲ್ ವರ್ಲ್ಡ್? ಜೋರ ಓದಿ ನೋಡೋಣ. ಹೋದ್ರೆ ಜೋರಾಗಿ ಏನು ಶ್ಲೋಕ ಹೇಳ್ತಾ ಇದ್ದೀರಾ? ಒಟ್ಟಿಗೆ ಕೋರಸ್ ಅಲ್ಲಿ ಬರ್ಲಿ. ಇನ್ನು ಜೋರಾಗಿ ಕ್ರೈ ಸ್ಕ್ರೀಮ್ ಮಾಡಿ ಒಂದ್ಸಲ. Hey, stop studying, start learning. What? Jowaragi nona? Ice break idu. Jowaragi. Stop studying, start learning. Very good. Yen sir idu? Stop studying, start learning. Namme nodidre study holidays antane kodtare. Neevu nodidre stop studying anta idira. Odu dilisbidi. Yak sir agantira andre? Listen now. Onde vadalu mugustini. ಈಗ ಲಾಸ್ಟ್ ರಿಸಲ್ಟ್ ಅಲ್ಲಿ ಪಿ ಯು ಸಿ ನಲ್ಲಿ ಟೆಂತ್ ಅಲ್ಲಿ ಯಾರಾದರೂ 100 out of 100 ಫಿಸಿಕ್ಸ್, 100 out of 100 ಕೆಮಿಸ್ಟ್ರಿ, 10th standard ಅಲ್ಲಿ 100 out of 100 ಸೈನ್ಸ್ ಅಂತ ಬಂದಿತ್ತು. ಎಸ್ ಆರ್ ನಾವು ಅವ್ರನ್ನ ಕರ್ಕೊಬನ್ನಿ, ಇವರು ಆ ಥರ ತೆಗ್ದಿರೋರು. ಅದೇ ಕ್ವಶನ್ ಪೇಪರ್ ಕೊಡ್ತೀನಿ, ಇನ್ಸ್ಟೆಡ್ ಆಫ್ 3 hours ಐ ಗಿವ್ 6 hours. ಅವ್ರು ತೆಗಿತಾರ ತೆಗಿಯಲ್ಲ ನೋಡಿ, ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾ ಇದ್ದೀರ. ತೆಗಿತಾರ ತೆಗಿಯಲ್ಲ? ತೆಗಿಯಲ್ಲ. ಯಾಕೆಂದ್ರೆ ದೇ ಹ್ಯಾವ್ ಸ್ಟಡೀಡ್, ದೇ ಹ್ಯಾವ್ ನಾಟ್ ಲರ್ನ್ಡ್. They have studied, they have not learned. So, if you have a cycle break, you can see everything. You can see 10-year cycle. You can see 11th-year cycle. You can see it. You can see the cycle. What did you do? Study. You are a swimmer. Swim. Every year, you have a swimming pool, well, pond, river, you can see it. ಸತ್ತೋಗ್ತಾನ ಈಜೋಡ್ಕೊಂಡು ಆಚೆ ಬರ್ತಾನೆ. ಯಾಕೆ ಈಜೋಡಿಯದನ್ನ ಸ್ಟಡಿ? ಯು ಮಸ್ಟ್ ಲರ್ನ್ ಎವ್ರಿಥಿಂಗ್. ಏನಾದರೂ ಈಜೋಡಿ ಸೈಕಲ್ ಹೊಡೆಯೋದನ್ನ ಕಲೀರಿ ಅಂದ್ಬಿಟ್ಟಿದ್ರು ನೀವು ಹಿಂಗೆ ಕಲ್ತಿರೋರು. ಏನಂತ ಫಸ್ಟ್ ಲೆಫ್ಟ್ ಇಟ್ಕೋಬೇಕು, ಆಮೇಲೆ ರೈಟ್ ಇಟ್ಕೋಬೇಕು, ಓಡಿಬೇಕು, ಹೆಚ್ಚು ಕಡಿಮೆ ಆದ್ರೆ ದಬಾಕೋಬೇಕು ಅಂತ ಹಂಗೆ ಓದಿರೋರಿ. ಸೈಕಲ್ ಹೊಡೆಯೋ ಅಂತ ಇರಿ ಸರ್, ಇರಿ ಸರ್ ಒಂಚು ಓದ್ತೀರಿ ಅಂತ ಹೇಳೋದು. ಸರ್ ಲರ್ನಿಂಗ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ಸ್ಟಡಿ. ಸೊ ಅದೇನು ಮಾಡ್ಬೇಕು ನಾಳೆಯಿಂದ? ಲರ್ನ್. ಓಕೆ.